ಅಮ್ಮ ಊರುಗಳಾಗ ದೇವ್ರುಗಳು ಮಾಡ್ತಾ ಇದೀವಮ್ಮ ಇಲ್ಲೇ ಇದ್ರಾಗ ಇಂಡಾಡಿ ಕ್ರಸ್ತವ ಬೇಡ ಬರ ಚೆನ್ನಾಗದ ಇದು ಇರ್ಲಿ ಬರಯ್ಯ ಎಲೆ ಸ್ವಲ್ಪ ಚೆನ್ನಾಗಿರ್ಬೇಕಮ್ಮ ಅಂತಿವಾಯ್ತು ತುಂಬ ನೀಟಾಗಿರ್ಬೇಕು ಎಲೆ ಬಂದ್ರೆ ಇಲ್ಲಾಯ್ತು ಈಗ ತರಕಾರಿ ತೊಗೊಂಡಿದ್ದೀವಿ ಪೂಜೆಗೆ ಊರಲ್ಲಿ ಪೂಜೆ ಪ್ರತಿ ವರ್ಷ ನಮ್ಮ ತಾಯಿ ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡ್ತಾ ಇದ್ರು ಹೌದೌದು ನಮ್ಮ ಸಿಟಿ ಅಂದ್ರೆ ಆನೇಕಲ್ಲೆ ಇದು ಬಸ್ ಸ್ಟಾಪ್ ಇದು ಆನೇಕಲ್ ಬಸ್ ಸ್ಟಾಪ್ ಇದು ಇವಾಗ ಸರ್ಕಾರ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ನಮ್ಮ ಫ್ರೆಂಡು ಕ್ಲಾಸ್ಮೇಟು ಶೋಭನ್ ಬಾಬು ಪಾಪ ತೀರ್ಕೊಂಬಿಟ್ರಂತೆ ತುಂಬ ಒಳ್ಳೆ ಹುಡುಗ ಸತೀಶ್ ಫೋನ್ ತೆಗಿತಾ ಇಲ್ಲ ಮಾತಾಡ ತಗೊಳ್ಳಿ ಒಂದು ಬಿರಿಯಾನಿ ತಿನ್ನೋಣ ಮಟನ್ ಬಿರಿಯಾನಿ ತುಂಬ ಒಳ್ಳೆ ಹೋಟ್ಲಮ್ಮ ನಾನು ಹೈಸ್ಕೂಲಲ್ಲಿ ಇದ್ದಾಗ ಇಲ್ಲೇ ಓದಿದ್ ನಾನು ಹಾಸ್ಟೆಲಲ್ಲಿ ಗೊತ್ತಾಯ್ತಾ ಗೊತ್ತಾಗಿಲ್ಲ ಜ್ವರ ಕೂಡ್ಬೇಡ ವಿಜಯಣ್ಣ ಆರಾಮ ಹೇಗಿದ್ದೀರಾ ಚೆನ್ನಾಗಿದೆ ನಾನು ಯಾರನ್ನ ಕಳಿಸ್ತೀನಿ ಮನೆ ಹತ್ರ ಕಳಿಸ್ತೀನಿ ರೆಡಿ ಮಾಡು ಹಾ ಬರಪ್ಪ ಅದೇನು ಲಿಸ್ಟ್ ಕೊಡು ಅಯ್ಯೋ ದೊಡ್ಡ ಮೆಣಸಿನ್ಕಾಯಿ ಕೊಡಕ್ಕ ಎಷ್ಟು ಬರ್ತವೆ ಎರಡೂವರೆ ಕೆಜಿಗೆ ತಿನ್ನಪ್ಪ ಇನ್ನು ಹಾಕ್ಬೇಕಾ ಇನ್ನೂ ಎಷ್ಟು ಬೇಕು ಇನ್ನೇನಪ್ಪ ಸೌತೆಕಾಯಿ ಏನು ಬಾ ಹೋಗ್ಬಿಟ್ಟಾಗಿದ್ದಾವೆ ಇದ್ರಾಗ ಎಷ್ಟು ಬೇಕಪ್ಪ ಅತ್ತ ಅಮ್ಮ ಬೆಂಡಿಲ್ಲ ತಾನೇ ಎಷ್ಟು ಕೆ ಜಿ ಬೇಕಮ್ಮ ಇನ್ನೊಂದು 10 ಕೆಜಿ ಕೊಡಿದ್ರಾಗ ಅತ್ತ ಹೆಂಗೆ ಹಾಕ್ತಿ 10 ಕೆಜಿನ 20 ಬಾಪ ಇದ್ರಲ್ಲಿ ತುಂಬು ಟೊಮೊಟೊ ಆಯ್ತೇನಕ್ಕ ನನ್ನ ಫೋನ್ ಯಾರಕ್ಕೂ ಕೊಟ್ಟಲ್ಲ ಬಟಾಣಿ ಆಮೇಲೆ ಅಣ್ಣ ಒಂದು 2 ಕೆಜಿ ಬಟಾಣಿ ಹಾಕು ಮುಂದು ಎಷ್ಟದೆ ಬೇಡ ಮಾವು 2 ಹಾಕಿ ಸಾಕು
ಎಲ್ಲ ಇದಕ್ಕ ಶುಂಠಿ ಶುಂಠಿ ಇಲ್ಲ ಎಷ್ಟು ವರ್ಷ ಆಗಿರತ್ತಾರ ಶುಂಠಿ ಆಮೇಲೆ ಸೊಪ್ಪು ಆ ಕಡೆ ಹೋಗೋಣ ಅದು ಆ ಕಡೆ ಹೋಗೋಣ ಸೊಪ್ಪಿಗೆ ಹಾಂ ಈರುಳ್ಳಿ ಬೆಳ್ಳುಳ್ಳಿ ಇರೋ ಡೌಟ್ ಇಲ್ಲಿ ಅಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗೋಣ ಇರು ಅಮ್ಮ ತಗೋ 500 ರೂಪಾಯಿ ಬೀಳ್ಸ್ಕೊಂಬಿಟ್ಟಿದ್ಯಾ ಇಲ್ಲಿ ಹ್ಞೂ ಖುಷಿನೇ ಇದೆ ನೋಡಿ ನಿಂಗೆ 500 ರೂಪಾಯಿ ವಾಪಸ್ ಕೊಟ್ರೆ ಹಾಂ ಆಯ ಮುಂದೆ ಜೋಬಾಗಿ ಮಡಗೋಳೆ ಪಟ್ಟಣ ಬಿದ್ದೋಗೋದೆ ಸರಿ ನೋಡ್ಕೊಳಮ್ಮ ನಿಂದೇನು ಹೌದಾ ತಿರ್ಗಾ ಹಂಗೆ ತಬಕ್ನ ಬಿದ್ದೋಗ್ಲಿ ಅಷ್ಟೇ ನೋಡಿದೆ ಹೆಂಗೋ ಕಣ್ಣು ಬಿದ್ದಕ್ಕೆ ವಾಪಸ್ ಕೊಟ್ಟಿದ್ದೀನಿ ಎತ್ಕೊಂಬ ಚೆನ್ನಾಗಿದೆ ಎತ್ಕೊಂಬಮ್ಮ ಶುಂಠಿ ನೋಡಿ ನಿಂಬೆಣ್ಣು ತರ್ತೀಯಾರ ಅಷ್ಟು ನಮ್ಗಿದೆಯಲ್ಲ ಅಣ್ಣ ನಮ್ದಿದೆ ಅಲ್ವಾ ಬಾಮ್ಮ ಹೌದು ಜಲ್ದಿ ಬರಬೇಕು ಒಂದು ಎಲ್ಲ ಒಂದೊಂದು ಅರ್ಧ ಕೆ ಜಿ ಹಾಕ್ಸ್ಬಿಟ್ರೆ ಒಳ್ಳೆ ತರಕಾರಿ ಹಾಕೋದು ಇನ್ನೇನು ಬೇಕು ನಿಂಬೆಣ್ಣು ಬೇಕು ಅವಾಗ ಹಾಂ ಅಮ್ಮ ಊರುಗಳಾಗ ದೇವ್ರುಗಳು ಮಾಡ್ತಾ ಇದೀವಮ್ಮ ಇಲ್ಲೇ ಇದ್ರಾಗ ಇಂಡಾಡಿ ಕ್ರಸ್ತವ ಕುಂಭನಹಳ್ಳಿಯಾಗ ಯಾಕ ಯಾವುದು ಅವನು ಟೇಸ್ಟ್ ತಿನ್ಬಿಟ್ಟು ಹೇಳೋ ಒಂದು ಮೆಣಸಿನ್ಕಾಯಿ ತಿನ್ನ ನೋಡು ಇನ್ನೇನಮ್ಮ ಸರಿ ಆಯ್ತು ಶುಂಠಿ ಆದರೆ ಓಕೆ ಹಾಂ ಬಾ ಅದಷ್ಟು ಲೆಕ್ಕ ಹಾಕ್ರ ಹೇಳ್ಕೊ ಇದಕ್ಕೆ ಹಾಕ್ಬಿಡ ಸೊಪ್ಪ ಏನ್ ಹಾಕ್ಬಿಡ ಎಲೆ ತಗೊಂಡ್ಬಿಡೋಣ ಬರ್ರ ಎಲೆ 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 ಬೇಡ ಬರ ಚೆನ್ನಾಗದ ಇದು ಇರ್ಲಿ ಬರಯ್ಯ ಎಲೆ ಸ್ವಲ್ಪ ಚೆನ್ನಾಗಿರ್ಬೇಕಮ್ಮ ಆಂಟಿ ತುಂಬ ನೀಟಾಗಿರ್ಬೇಕು ಎಲೆ ಬಾ ಹಂಗೆ ಹೋಗೋಣ 2 ನಿಮಿಷ ಅಲ್ಲ ಕೇಳಿ ದೊಡ್ಡ ಸೈಜ್ ತಗೋಪ್ಪ ಓಯ್ ಹಾಂ ಏ ಸಾಕು ಬಾ ಇದೆಲ್ಲ ಸಿಕ್ಕಿದೆ ಎತ್ಕೊಳೋಣ ನುಗ್ಗೆಕಾಯ್ನ ಏ ಹೂನಾರ ನೋಡಿದ್ವಲ್ಲ ಎಲ್ಲಿ ಹೇಳು ಏ ಇಲ್ಲ 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 ಅಲ್ಲಿ 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 ಮುಂದೆ 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 ಅಲ್ಲಿ 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 ಹೇಮಂತ ಅಲ್ಲಿ ಅಲ್ಲಿ ಹಾಂ ಅದೇ ತಗೋ ಅದೇ ಅದೇ ತಗೋ ಚೆನ್ನಾಗೈತೆ ಹೇಮಂತ ಅದೇ ತಗೋ 2 ಸರಿ ಇದು ಒಂದು ಕೆಲಸ ಮಾಡಪ್ಪ ಇದು 200 ಮಾಡು ಇದು 200 ಏನೇ ಇಷ್ಟಪಟ್ಟು ಇಷ್ಟಪಟ್ಟಿರುತ್ತ ಇಟ್ಬಿಟ್ಟು ಬನ್ನಿರಿ ಇಲ್ಲ ಆಯಿತು ಈಗ ತರಕಾರಿ ತೊಗೊಂಡಿದ್ದೀವಿ ಪೂಜೆಗೆ ಊರಲ್ಲಿ ಪೂಜೆ ಪ್ರತಿ ವರ್ಷ ನಮ್ಮ ತಾಯಿ ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡ್ತಾಯಿದ್ರು ಸೊ ಹಂಗಾಗಿ ಈಗ ನಾನು ಅದನ್ನು ವಹಿಸ್ಕೊಂಡು ಎಲ್ಲ ಹೆಣ್ಣು ದೇವ್ರದ್ದು ಬೇರೆ ಪೂಜೆ ಮಾಡಿ ಈಗ ನನ್ನ ಕ್ಲಾಸ್ಮೇಟು ಸತೀಶ್ ಅಂತ ಈಗ ತುಂಬ ದೊಡ್ಡ ಡಾಕ್ಟ್ರು ಆನೇಕಲ್ಲಲ್ಲಿ ಅವ್ರದೇ ಹೋಟ್ಲು ನಾಯರ್ ಹೋಟ್ಲು ಅಂತ ಫೇಮಸ್ಸು ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಎಸ್ಕೇಪ್ ಆಗ್ತೀವಿ ಇಲ್ಲಾಂದರೆ ಸಖತ್ ಫೇಮಸ್ ಹೋಟ್ಲು ಅದು ಅಲ್ಲಿ ಊಟ ಮಾಡ್ತೀವಿ
ಇತ್ತು. ನೀವು ಮುಂಚೆ ಎಲ್ಲ ಸಂತೆಗೆ ಬರ್ತಿದ್ರ ಅಣ್ಣ ಆನೇಕಲ್ಲಿಗೆ? ಹಾ, ಸಂತೆಗೆಲ್ಲ ಬಂದು ಓಡಾಡಿದೀವಿ. ನಿಮ್ಗೆ ಸಿಟಿ ಅಂದ್ರೆ ಆನೇಕಲ್ಲೇ ಅಲ್ವಾ? ಹೌದೌದು, ನಮ್ಮ ಸಿಟಿ ಅಂದ್ರೆ ಆನೇಕಲ್ಲೇ. ಇದು ಬಸ್ ಸ್ಟಾಪ್ ಇದು, ಆನೇಕಲ್ ಬಸ್ ಸ್ಟಾಪ್ ಇದು. ಇವಾಗ ಸಖತ್ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ, ಮೊದ್ಲು ಹಿಂಗೆ ಇರಲಿಲ್ಲ. ಮೊದಲು ಚಿಕ್ಕದಾಗಿತ್ತು ಎಲ್ಲ, ಇವತ್ತು ನಾನೇ ಓಡಾಡೋಕ್ಕಾಗಲ್ಲ ಹಂಗಾಗಿದೆ. ಎಷ್ಟೋ ವರ್ಷ ಆಗಿತ್ತು ನಾನು ಈ ಥರ ಓಡಾಡಿ ಎಂಜಾಯ್ ಮಾಡ್ತಾ ಇದ್ದೀನಿ. ಓ, ಇವನೇ ಶೋಭನ್ ಬಾಬು. ಶೋಭನ್ ಬಾಬು ಅವ್ರಿಗೆ ಆಮೇಲೆ 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 ಹುಷಾರು, ಆಮೇಲೆ ಗೊತ್ತಾಗುತ್ತೆ, ಹೊರ ಬಂದ್ಬಿಡ್ತ ನಾವು. ಬಟ್ಟೆ ಕೊಟ್ಬಿಡಿ. ಎಷ್ಟು? ನಾಲ್ಕು ಬಟ್ಟೆ. ನಲ್ಲ ನಿಮ್ಗೆ ಆರು ಬಟ್ಟೆ ಕೊಡಿ. ನಿಮ್ಗೇನು ಬೇಡ? ಅದು ಕೊಡಿ, ಶೇರ್ ಮಾಡ್ತೀನಿ. ಓಕೆ, ನಾಲ್ಕು ಬಿರಿ ತಟ್ಟೆ ಬೇಕಾ? ಹಂಗಂದ್ರೆ ನಾಲ್ಕು ತಟ್ಟೆ ಬೇಕಾ? ನಮ್ಮ ಫ್ರೆಂಡು ಕ್ಲಾಸ್ಮೇಟು ಶೋಭನ್ ಬಾಬು ಪಾಪ ತೀರ್ಕೊಂಬಿಟ್ರಂತೆ. ತುಂಬ ಒಳ್ಳೆ ಹುಡುಗ ಸತೀಶು. ಮತ್ತು ಶೋಭನ್ ಬಾಬು ಇಬ್ಬರು ಕಸಿನ್ಸು. ಸತೀಶ್ ಇವತ್ತು ಡಾಕ್ಟ್ರು, ಡಾಕ್ಟ್ರ್ ಇವತ್ತು ಇಲ್ಲಿಲ್ಲ, ಬೆಂಗಳೂರಲ್ಲಿದ್ದಾರಂತೆ. ಬಟ್ ಇಲ್ಲಿ ಕೇಳಿದೆ ಶೋಭನ್ ಬಾಬು ಅವ್ರು ತೀರ್ಕೊಂಡ್ರು ಅಂದ್ರೆ ಭಾರಿ ಬೇಜಾರಾಯಿತು. ಯಾಕೆಂದರೆ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊತ ಇದ್ದಿದ್ದು ಶೋಭನ್ ಬಾಬು ಕೂಡ. ಇಲ್ಲಿ ಬಂದಾಗ ಇಲ್ಲ ಫ್ರೆಂಡ್ಸು ಅಂದರೆ ಯಾರಿಗೂ ಯಾವುದು ಶಾಶ್ವತ ಇಲ್ಲ ಅನ್ನೋದೇ ಇದಕ್ಕೆ ಸಾಕ್ಷಿ. ಅಂದರೆ ನಮಗಿನ್ನ ನಮ್ಮ ಏಜ್ ಅವರೇ ಅದೆಲ್ಲ ಅವ್ರು ಇಲ್ಲ ಇವತ್ತು. ಸೊ ಅದೇ ಅನಿಸುತ್ತೆ ಯಾವಾಗ್ಲೂ ಇಲ್ಲಿ ಯಾವಾಗ ಯಾರು ಎಲ್ಲಿ ಹೊರಟುಬಿಡ್ತೀವ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಅಟ್ಲೀಸ್ಟ್ ನೆಮ್ಮದಿಯಾಗಿರಬೇಕು ಅನ್ನೋದಷ್ಟೇ ಸಾಕ್ಷಿ. ನೀವೇನಾಗ್ಬೇಕು ಅವ್ರಿಗೆ? ಯಾರಪ್ಪ ನಿಮ್ಮಪ್ಪ? ನಿಮ್ಮಪ್ಪ ಯಾರು? ಡಾಕ್ಟರ್ ಸತೀಶ್ ಅಲ್ಲಿ ಇದಾರೆ. ಸತೀಶ್ ಅವರು, ಡಾಕ್ಟರ್ ಸತೀಶ್ ಅವರು ಈಗ ಏಮ್ಸ್ ಇದೆ ಅಲ್ಲ, ಆದಿತ್ಯ ಕ್ಲಿನಿಕ್ಕಿದೆ, ಅಲ್ಲಿ ಡೀನ್ ಇವಾಗ ರಿಜಿಸ್ಟ್ರಾರ್. ಇವಾಗ ಇಲ್ಲಿಲ್ಲ ಅಣ್ಣ, ಇಲ್ಲಿಲ್ಲ ಅಣ್ಣ, ಆ ಕಡೆ ಲಾಸ್ಟ್ ಕ್ಲೋಸ್ ಮಾಡುತ್ತೆ. ಅವರು ಇವಾಗ ಕೇರ್ ಪುರಮ್ ಇದ್ದಾರೆ, ಮೊನ್ನೆ ಬಂದಿದ್ರು. ಸತೀಶ್ ಅವ್ರ ಸಿಸ್ಟರ್ಸ್ ಇಬ್ರು ಇದ್ದಾರೆ, ಒಬ್ರು ಸುನೀತಾ ಅಂತ, ಒಬ್ರು ಸುನೀತಾ ಅಂತ. ಸುನೀತಾ ಅವರು ಇವಾಗ ಹೈದರಾಬಾದ್ ಅಲ್ಲಿ ಇದ್ದಾರೆ. ಅದೇ ಅವರು ಹಸ್ಬೆಂಡ್ ಮಿಲಿಟರಿ ಇದ್ರಲ್ಲ, ಮೇಜರ್ ಇವಾಗ ರಿಟೈರ್ ಆಗ್ಬಿಡ್ತಾರೆ. ಸುಮಾ ಚೆನ್ನೈಯಲ್ಲಿ ಇದ್ದಾರೆ, ದೊಡ್ಡವರು ಚಿಕ್ಕವಳು ಸುಮಾ, ಸುನೀತಾ ದೊಡ್ಡವರು, ಸುಮಾ ಚಿಕ್ಕವರು. ಅವರು ಹಸ್ಬೆಂಡ್ ನೇವಿಯಲ್ಲಿ ಇರೋದು, ಚೆನ್ನೈಯಲ್ಲಿ. ನೀವು ಇವ್ರ ಮಗನಾ? ವಿವೇಕ್ ಮಗ. ಕೊಡಪ್ಪ ಜಲ್ದಿ. ನನ್ನ ಜೊತೆ ಚೆನ್ನಾಗಿ ಓದಿರೋ ಹುಡುಗರಲ್ಲಿ ಡಾಕ್ಟರ್ ಸತೀಶು, ಇನ್ನೊಬ್ಬ ರತನ್ ಅಂತ ಇದ್ದ ಅಷ್ಟೇ. ಅವರಿಬ್ಬರೇ ಚೆನ್ನಾಗಿ ಓದಿದ್ದೆ, ನಾವೆಲ್ಲ ಇಷ್ಟೇ ಹಿಂಗೆ. ಬೇಜಾರಾಗತ್ತೆ ಫ್ರೆಂಡು ಜೊತೇಲಿ ಫ್ರೆಂಡ್ ಒಬ್ಬ ತೀರ್ಕೊಂಬಿಟ್ಟ ಅಂದರೆ ಬೇಜಾರಾಗತ್ತೆ. ಸತೀಶ್ ಫೋನ್ ತೆಗಿತಾ ಇಲ್ಲ, ಮೇಲೆ ಮಾತಾಡ. ಹ್ಞೂ, ತಗೊಳ್ಳಿ ಒಂದು ಎಗ್ಗು. ನಿಮಗೆ ಅವ್ನು ಗೊತ್ತಾಗಿಲ್ಲ? ಇಲ್ಲ 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 ಇಲ್ಲ, ಗೊತ್ತಾಗಿದ್ರೆ ಹೇಳ್ಬಿಟ್ರೆ ನಕ್ಷತ್ರ ಅಷ್ಟೊಂದು ಮಾತಾಡಲ್ಲ ನಮ್ಮ ಹತ್ರ, ಹೇಳ್ಬಿಡ್ತಾರೆ. ಅದಕ್ಕೆ ನನಗಿನ ನೀವು ಹೆಚ್ಚಿಗೆ ಮಾತಾಡಬೇಕು, ನನ್ನ ವಾಯ್ಸ್ ಗೊತ್ತಾರೆ ಲಾಕ್ ಮಾಡಿಬಿಡ್ತಾರೆ. ನೀವು ಮಾತಾಡಿ ಪ್ರಶ್ನೆಗಳು ಕೇಳ್ತಾ ಇರಬೇಕು. ಬಿರಿಯಾನಿ ತಿನ್ನೋಣ, ಮಟನ್ ಬಿರಿಯಾನಿ ಟೇಸ್ಟ್ ಚೇಂಜ್ ಆಗಿಲ್ಲ, ಹಂಗೇ ಸಹಜ. ನೀವು ಅಂದರೆ ಇದು ತುಂಬ ಹಳೆ ಹೋಟ್ಲಣ್ಣ? ಇದು ತುಂಬ ಹಳೆ ಹೋಟ್ಲಮ್ಮ. ನಾನು ಹೈಸ್ಕೂಲಲ್ಲಿ ಇದ್ದಾಗ ಇಲ್ಲೇ ಓದಿದ್ದು ನಾನು, ಹಾಸ್ಟೆಲಲ್ಲಿ. ಆವಾಗ
ಆವಾಗ ನನಗೆ ತುಂಬ ಚೆನ್ನಾಗಿ ಓದ್ತಿದ್ದು ಸತೀಶು. ಸತೀಶು ಅವರು ಫ್ಯಾಮಿಲಿದೆ ಓಟ್ಲಿದ್ದು. ಶೋಭನ್ ಬಾಬು ಈಸ್ ಅ ಕಸಿನ್ ಆಫ್ ಸತೀಶ್ ಅವ್ರಿಗೆ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು. ನಮಗೆ ಹಾಸ್ಟ್ಲಲ್ಲಿ ಲೆಗ್ಗರಲ್ಲಿ ನಾನ್ ವೆಜ್ ಇರ್ತಾ ಇರಲಿಲ್ಲ. ನಮ್ಮಪ್ಪ ಬಂದಾಗ ಕರ್ಕೊಂಬಂದು ಇಲ್ಲಿ ತಿನ್ಸೋರು, ನಮ್ಮಮ್ಮ ಬಂದಾಗ ಕರ್ಕೊಂಬಂದು ಇಲ್ಲಿ ತಿನ್ಸೋರು. ಅದು ಇವತ್ತಿನ ಅಪ್ಪ ಅಮ್ಮನ ನಾಪಕ್ಕೆ ಬರ್ತಾರೆ. ಇಲ್ಲಿ ಬಂದರೆ ನಾವು ಅಪ್ಪ ಕರ್ಕೊಂಬಂದು ಬರೋ ಇಲ್ಲಿ ಅಂತ ಇಲ್ಲಿ ಕುಡಿಸಿ ನಾ ಇರೋಟ್ಟು ಅದೇನೋ ಒಂದೇನು ಕೊಡಪ್ಪ ಅಂತೇಳಿ ಒಂದು ಮಟನ್ ಪೀಸ್ ಕೊಡಿಸಿ ಚಪಾತಿ ಕೊಡಿಸಿ ಹೋಗೋರು. ನಾಯರೋಟ್ಲಿಗೆ ಹೋಗ್ತೀವಿ ಅಂದರೆ ಒಂದು ದೊಡ್ಡ ವಿಷಯ. ದುಡ್ಡು ಮೇಟ್ರು ನಾಯರ್ ಹೋಟ್ಲಿಗೆ ಹೋಗ್ತೀವಿ ಅಂದ್ರೆ ನಮ್ಗೆ ಅವಾಗ ಬಾಯಲ್ಲಿ ಹಂಗೆ ಜೋಲ್ ಸುಟ್ಕೊಂಡ್ಬಿಡ್ತಾ ಇದ್ವಿ. ನಾಯರ್ ಹೋಟ್ಲು ನಾಯರ್ ಹೋಟ್ಲು ಅಂದರೆ ಅಷ್ಟು ಫೇಮಸ್ ಇವರು. ಅದು ನಮ್ಮ ತಂದೆ ಜ್ಞಾಪಕ ಬರ್ತಾರೆ. ಆಮೇಲೆ ನಮ್ಮ ಅಪ್ಪ ನಮ್ಮ ತಿಂಗಳಿಗೊಂದ್ಸರಿ ಎರಡು ತಿಂಗಳಿಗೊಂದ್ಸರಿ ಕರ್ಕೊಂಬಂದರೆ ಸಮಟೈಮ್ಸ್ ಮನೆಯಿಂದ ಮಾಡ್ಕೊಂಬರೋರು ಒಂದೊಂದ್ಸರಿ ಆಗ್ತಿರಲಿಲ್ಲ. ಅದು ಬಿಟ್ಟರೆ ಇಲ್ಲಿ ಕರ್ಕೊಂಬಂದು ಕುಣಿಸಿ ಇಲ್ಲಿ ತಿನ್ನಿಸೋರು. ಅದಾದಮೇಲೆ ಶೋಭನ್ ಬಾಬು ಇದು ಅವ್ರ ಒಳಗಡೆ ಓಡಾಡೋಣ. ಸತೀಶು ರೇರ್ ಬರ್ತಿದ್ದು ಸಿಕ್ಕಾಪಟ್ಟೆ ಒಳ್ಳೆ ಸ್ಟೂಡೆಂಟು. ನಾವೇಳಿ ಸಣ್ಣ ಪುಟ್ಟ ಕಾಸು ಅಡ್ಜಸ್ಟ್ ಮಾಡ್ಕೊಂಬಂದು ಇಲ್ಲಿ ತಿನ್ಬಿಟ್ಟು ಶೋಭನ್ ಬಾಬು ಹತ್ರ ಎಲ್ಲ ಇದ್ದು ಹೋಗ್ತಾಯಿದ್ವಿ. ಹದಿನೆಂಟು ಬರುತ್ತೆ ಅಂದರೆ ಟೇಸ್ಟ್ ಮುಂಚೆ ಹಿಂಗೆ ಆಯ್ತಾ ಸೇಮ್ ಆಲ್ಮೋಸ್ಟ್ ಅವತ್ತೂ ಹಿಂಗೆ ಇದೆ. ಎಗಿಟ್ಟಿಲ್ಲ ತಿಂತಾಯಿದ್ರೆ ಅಂದರೆ ಅದು ಎಂತಂದ್ರೆ ಹೆಂಗೆ ಹೇಳೋದು ಹೆಂಗಾದ್ರೆ ಮಚ್ಚಿಟ್ಟು ಹೊಡೆಯಲ್ಲ ಸಕ್ಕದಾಗ ಟೇಸ್ಟು. ಒಂದು ಸಾದ ಬೀಡ ಹಾಕ್ರು ಅಣ್ಣ, ಒಂದು ಕಲ್ಕತ್ತ ಸಾದ, ಕಲ್ಕತ್ತ ಸಾದ ಬಂದರೆ ಸಾದ ಏನು ಇರಬಾರ್ದು ಅದರಲ್ಲಿ ಇದೇನು ಹಾಕ್ಬಿಡಿದ್ರೆ ಮೇಲೆ ತಲೆ ತಿರುಗಿ ಬುಮ್ಕು ಬಿದ್ದೋಗ್ಬಿಡ್ತೀವಿ. ಹಾಕ್ಬಿಡಿ ನೆಂದಿರೋ ಅಡಿಕೆ ಹಾಕಿ ಯಾರಂತ ಗೊತ್ತಾಯ್ತು ಗೊತ್ತಾಗಿಲ್ಲ. ಜ್ವರ ಕೂಡ್ಬೇಡ ವಿಜಯ. ಆರಾಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಇವ್ರು ನೋಡಿದಾಗ ಎಲ್ಲೋ ನೋಡಿದ್ದೀನಿ ಅಂತ ಜ್ಞಾಪನ ಮಾಡಿಕೊಂಡೆ. ನಿಮಗೆ ಗೊತ್ತಾಗಿಲ್ಲ ವಿಜಯ್ ಸರ್ ಏನು ಈ ಕಡೆ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಹೋಟ್ಲಲ್ಲಿ ತಿನ್ನ ಅಂತ ನೀವು ಹೇಳಿದ್ರೆ ಮನೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಸಕ್ಕತ್ತಾಗಿ ಮಾಡಿಸ್ತಿದ್ದೀನಿ, ಇದನ್ನ ಬನ್ನಿ ಮನೆಗೆ ಹೋಗ್ಬೇಡ. ಬೇಡ, ನಾನು ಬೇರೆ ಊರಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ, ಅಲ್ಲಿಗೆ ಬನ್ನಿ. ನಿಮ್ಗೆ ಗೊತ್ತಾಗ್ಬಿಡ್ತಾ ಇತ್ತು, ಹುಷಾರಾಗಿ ಬಂದಿದ್ದೆ. ಅವನ ಒಂದು ಮಾತು ಹೇಳಿದ್ದಿದ್ರೆ ಸತೀಶ್ ಅಣ್ಣ ಕೇರ್ಪುರಮಲ್ಲಿ ಇದ್ದಾರೆ, ನಿಮ್ಮ ಬಗ್ಗೆ ಫೋನ್ ಮಾಡಿ ಎತ್ತಿಲ್ಲ ಅವನು. ಹೌದಾ? ಹ್ಞೂ ಕೇಳಿದೆ ಅಂತ ಹೇಳಿ ಕೇಳಿದೆ. ಖಂಡಿತ ಹೇಳ್ತೀನಿ ಮನೆಗೆ ಬಂದರೆ. ಈಗ ಹೇಳಿದ್ರೆ ಮನೆಗೆ ಮನೆಗೆ ಬರ್ತೀನಿ. ಅವಾಗಿಂದ ನೀನೇ ಬಿಡಿಸ್ದಲ್ಲ. ಇನ್ನು ಹೆಂಗಿದೆ ಸರ್? ಇನ್ನ ಟಿವಿಯಲ್ಲಿ ನೋಡೋದಷ್ಟೇ ಹೇಳ್ಕೊಳ್ಳೋದು. ಆಗ ಮೂರವರಪ್ಪ ಅಂತ ಅಷ್ಟೇ. ನಾನು ನಿಮ್ಮ ಊರು ಹೋಟ್ಲ್ ಬಗ್ಗೆ ಎಲ್ಲ ಮಾತಾಡಿದ್ದೆ. ನಡೀತಾಯ್ತಪ್ಪ, ನಡೀತಾಯ್ತು. ಥ್ಯಾಂಕ್ ಯು. ಅಣ್ಣ ಬನ್ನಿ ಅವತ್ತು 20ಕ್ಕೆ. ಏನಪ್ಪ ಆಯ್ತು ಬನ್ನಿ. ನೀವು ಯಾರು? ನಿಮ್ಮ ಅಪ್ಪನ ಕೂತಿರೋ ಚಿಕ್ಕಪ್ಪ. ಚಿಕ್ಕಪ್ಪ ಕರಿ ಅಣ್ಣ ಕರಿ. ಹೆಂಗಿದ್ಯಾ? ಸ್ವಲ್ಪ ಸತೀಶ ಹಿಂಗೆ ಗುಂಡ್ ಅಲ್ವಾ? ಸತೀಶ ಸೇಮ್ ನಿಂತಾರಣ ಇದ್ದಿದ್ದು ಗುಂಡ್ ಗುಂಡ್ ಫೇಸ್. ಡೌಟ್ ಬಂತು ಕೇಳೋದು ಇವ್ರಿದ್ರಲ್ಲ ಕೇಳೋದು ಕೇಳೋದು ಅಂತ ಸ್ವಲ್ಪ ಬನ್ರಿ ಎಲ್ಲ 20ನೇ ತಾರೀಕು. 20ಕ್ಕೆ ಮರೀದಿರ ಬನ್ರಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ. ನಮ್ಗೆ ಒಂದು ಖುಷಿ, ಎಲ್ಲರೂ ಬರ್ತಾರೆ ಅಭಿಮಾನಿಗಳು ಎಲ್ಲ ಬಂದ್ರ. ಎಲ್ಲ ಕಡೆ ವೈರಲ್ ಆಗೋಗಿದೆ ಓಡಾಡ್ರ. ಹೌದಾ? ಸಲಗಾಗಿ ನಾನೇ ಕಷ್ಟ ಅಂತ ನಮ್ಮೂರಲ್ಲಿ ವೇನಪ್ಪ ಬಿಟ್ಕೊಡಕ್ಕಾಗಲ್ಲ. ಅದಕ್ಕೆ ಸುತ್ತ ಆಡ್ತಾ ಇರ್ತೀನಿ. ಇವಾಗ ಏನೋ ತರಕಾರಿ ತಗೋಬೇಕಾಗಿ ತಗೊಂಡು ಹೋಗ್ತಾ ಇದ್ದೀವಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಅಣ್ಣ, ಒಳ್ಳೇದಾಗ್ಲಪ್ಪ. ಬನ್ರಿ ಎಲ್ಲ 20ಕ್ಕೆ ಬರ್ರಿ ಬರ್ರ. ಹ್ಞೂ ಆಯ್ತು. ಬನ್ನಿ ಇಲ್ಲೇ, ನನ್ ಮಾತು ಕೇಳಿ ಬನ್ನಿ ಇಲ್ಲೇ. ಹಂಗೆಲ್ಲ ಮಾಡ್ಬೇಡಿ. ಮನೆ ಒಳಗಡೆ ಕರೆದು ಬರ್ತೀನಿ, ತಗೊಳ್ಳಿ ನೀವು. ಎಷ್ಟು ತಗೊಳ್ಳಿ ನೀವು? ಇಲ್ಲಮ್ಮ ಬನ್ನಿ ಇಲ್ಲಿ, ಹಂಗೆಲ್ಲ ಮಾಡ್ಬಾರ್ದು. ದೇವರಣೆ ಮಾಡ್ಬಾರ್ದು, ತಗೊಳ್ಳಿ.
ಇಲ್ಲದ್ರೆ ಬಾಮ ಇಲ್ಲಿ ನಮ್ ತಿಂತಾವೆ ಇಲ್ಲ, ನೀವು ತಗೋಬೇಕು ಇಲ್ಲಾಂದ್ರೆ ಕೋಳಿ ಬೇಡ ನನ್ಗೆ ಬಿಡ್ರಿ, ತಗೊಳ್ರಿ ತಗೊಳ್ರಿ ಬನ್ನಿ ಬೇಡ ಬಾಮ ಇಲ್ಲ ಬಾಮ ಇಲ್ಲ ನಮ್ ಬಣ್ಣ ಬನ್ನಿ, ನಾನು ತುಂಬಾ ಕೆಲಸ ಇದೆ ಬನ್ನಿ, ಇಲ್ಲಿ ಸಾಯಂಕಾಲ ಬಂದ ತಗೊಂತಾರೆ ಬಾರಮ್ಮ ಇಲ್ಲಿ ಲೇಟ್ ಮಾಡ್ಬಾರ್ದು ಬನ್ನಿ ನನ್ಗೆ ಇಲ್ಲಿ ಬಾಮ ಇಲ್ಲಿ ಬಾಮ ಇಲ್ಲಿ ಬರ್ಬೇಕಿ ನನ್ ಮಾತ್ ಕೇಳ್ಬೇಕು, ನನ್ ಮಾತ್ ಕೇಳ ಮನೆ ಸಾಯಂಕಾಲ ಬರ್ತಾರೆ ಕೊಡೆಯಲ್ಲಿ ಬಾರಮ್ಮ ಇಟ್ಕೋಬೇಕು ನನ್ ಟೈಮ್ ಆಗಿದೆ ತೋಳಿ.